ವೀಕ್ಷಕರೇ ನಮಸ್ಕಾರ. ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಯಾವೆಲ್ಲ ವಿಷಯಗಳನ್ನು ಇಟ್ಕೊಂಡು ಪ್ರಚಾರ ಮಾಡಬೇಕು ಅಂತ ಆಲೋಚಿಸಿತ್ತೋ ಅವೆಲ್ಲವೂ ಕೂಡ ಫೇಲ್ ಆಗ್ತಾ ಇದೆ. ಬಿಜೆಪಿ ಪರಿಸ್ಥಿತಿ ಯಾವ ರೀತಿ ಆಗಿಬಿಟ್ಟಿದೆ ಅಂತಂದರೆ, ಯುದ್ಧ ಮಾಡೋಕ್ಕೆ ದೊಣ್ಣೆ ಇದೆ ಆದರೆ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಬಿಜೆಪಿ ಎ ಬಿ ಸಿ ಸೊ ಆನ್ ಅಂತ ಒಂದಿಷ್ಟು ಪ್ಲ್ಯಾನ್ಗಳನ್ನು ಚುನಾವಣೆ ಬರೋದಕ್ಕಿಂತ ಮೊದಲಿಂದನೂ ಮಾಡಿಕೊಂಡಿದೆ. ಒಂದು ಪ್ಲ್ಯಾನ್ ಫ್ಲಾಪ್ ಆದರೆ ಬಿ ಪ್ಲ್ಯಾನ್ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಂತ ಒಂದಿಷ್ಟು ಪ್ಲ್ಯಾನ್ಸ್ಗಳನ್ನು ಮೊದಲೇ ಮಾಡಿಕೊಂಡಿತ್ತು. ಆದರೆ ಬಿಜೆಪಿ ಏನೆಲ್ಲ ಪ್ಲ್ಯಾನ್ ಮಾಡಿತ್ತೋ ಅದೆಲ್ಲನೂ ಫ್ಲಾಪ್ ಆಗಿದೆ. ಬಿಜೆಪಿಯ ಪ್ಲ್ಯಾನ್ನಿಂದಾಗಿ ಬಿಜೆಪಿಗೆ ಲಾಭ ಆಗೋ ಬದಲು ಈಗ ನಷ್ಟ ಆಗ್ತಾ ಇದೆ. ಮೊದಲನೇದು ಅಬ್ ಕಿ ಬಾರ್ ಚಾಸೋ ಪಾರ್, ಎರಡನೇದು ಮೋದಿ ಕಿ ಗ್ಯಾರಂಟಿ, ಮೂರನೇದು ಸಂವಿಧಾನ ಬದಲಾಯಿಸ್ತೇನೆ ಅನ್ನೋದು, ನಾಲ್ಕನೇದು ಮೀಸಲಾತಿ ರದ್ದಾಗಿರೋದು. ಇದು ಮಾತ್ರ ಅಲ್ಲ, ಬೇರೆ ಸಣ್ಣ ಪುಟ್ಟ ಪ್ಲ್ಯಾನ್ಗಳನ್ನು ಕೂಡ ಬಿಜೆಪಿ ಮಾಡಿಕೊಂಡಿತ್ತು. ಏಪ್ರಿಲ್ 19ರಂದು ಮೊದಲ ಹಂತದ ಚುನಾವಣೆ ನಡೆದಿದೆ. ಆದರೆ ಬಿಜೆಪಿಗೆ ಎಲ್ಲಿ ಹೆಚ್ಚು ಮತಗಳು ಸಿಗ್ತಾ ಇತ್ತೋ ಅಂತಹ ಪ್ರದೇಶಗಳಲ್ಲೇ ಜನರು ಮತ ಹಾಕೋಕ್ಕೆ ಮನೆಯಿಂದ ಆಚೆ ಬಂದಿಲ್ಲ. ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರನ್ನು ಹೊಂದಿರುವಂಥ ಪಕ್ಷ ಅಂತಂದರೆ ಅದು ಬಿಜೆಪಿ. ಕಾರ್ಯಕರ್ತರು ಹೆಚ್ಚಿರುವ ಪಕ್ಷ ಸಾಮಾನ್ಯವಾಗಿ ಮನೆ ಮನೆಗೆ ಹೋಗಿ ಜನರನ್ನು ಮತಗಟ್ಟೆಗೆ ಕರೆತಂದು ಮತ ಹಾಕಿಸೋ ಮೂಲಕ ಲಾಭ ಪಡಿತಾರೆ. ಆದರೆ ಈ ಬಾರಿ 2019ರಲ್ಲಿ ನಡೆದ ಚುನಾವಣೆ ಆ ರೀತಿ ಆಗಲಿಲ್ಲ. ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆಗಿಂತ ಕಡಿಮೆ ಮತ ಚಲಾವಣೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಆಗಿದೆ. ಇನ್ನು ಎರಡನೇದಾಗಿ, ಈಗಿರುವಂಥ ಸರ್ಕಾರದ ಆಡಳಿತ ಸರಿ ಇಲ್ಲದೆ ಇದ್ದಾಗ ಅಥವಾ ಈಗಿರುವ ಸರ್ಕಾರವೇ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಮನಸ್ಥಿತಿ ಜನರಲ್ಲಿ ಇದ್ದರೆ ಮತದಾನ ಹೆಚ್ಚಾಗಿ ನಡೆಯುತ್ತೆ. ಆದರೆ ಈ ಬಾರಿ ಮೊದಲ ಹಂತದಲ್ಲೇ ನಡೆದಂಥ ಮತ ಚಲಾವಣೆ ಲೆಕ್ಕಾಚಾರ ನೋಡಿದ್ರೆ ಜನರಿಗೆ ಸರ್ಕಾರದ ವಿರುದ್ಧ ಆಕ್ರೋಶ ಇರುವಂತೆ ಅಥವಾ ಸರ್ಕಾರದ ಪರವಾಗಿ ಜನರು ಇರುವಂತೆ ಕಾಣಿಸೋದಿಲ್ಲ. ಅಷ್ಟಕ್ಕೂ ಇವೆರಡು ಹಳೆ ಫಾರ್ಮುಲಾಗಳು, ಸೊ ಈ ಫಾರ್ಮುಲಾ ವರ್ಕೌಟ್ ಆಗಿಲ್ಲ ಅಂತ ಅನಿಸುತ್ತೆ. ಆದರೆ ನಾವು ಈ ಬಾರಿ ನಡೆದಂಥ ಮೊದಲ ಹಂತದ ಚುನಾವಣೆ ಬೆಳವಣಿಗೆಯನ್ನು ನೋಡಿದಾಗ ಬಿಜೆಪಿಯಲ್ಲಿ ಆಂತರಿಕ ಅಸಮಾಧಾನ ಹೆಚ್ಚಾಗಿರೋದು ಕಂಡುಬರ್ತಾ ಇದೆ. ಬಿಜೆಪಿ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಹೊಸಬರಿಗೆ ಟಿಕೆಟ್ ನೀಡಿ ಹಿರಿಯ ಮತ್ತು ಅನುಭವಿ ನಾಯಕರನ್ನು ದೂರ ಮಾಡಿದ್ದಾರೆ. ಮೋದಿ ಹೆಸರಲ್ಲಿ ನಾವು ಮತ ಪಡಿತೇವೆ, ಯಾವುದೇ ತೊಂದರೆ ಇಲ್ಲ ಅನ್ನೋ ಭಾವನೆ ಬಿಜೆಪಿ ನಾಯಕರಲ್ಲಿತ್ತು. ನಮ್ಮ ಪಕ್ಷ 400 ಅಲ್ಲದೇ ಇದ್ದರೂ ಒಂದು 350 ಗೆಲ್ಲಬಹುದು, ಹಾಗಿದ್ದಾಗ ನಮ್ಮೊಂದು ಪಕ್ಷದಲ್ಲಿ ಬಿಜೆಪಿ ಸೋತರೆ ಏನಾಗೋದಿಲ್ಲ, ನಾವು ಬಿಜೆಪಿಯನ್ನು ಸೋಲಿಸಿ ನಮಗೆ ಟಿಕೆಟ್ ನೀಡಿದ ಹೈಕಮಾಂಡ್ಗೆ ಪಾಠ ಕಲಿಸ್ತೀವಿ, ನಾವೇ ಪಕ್ಷವನ್ನು ಕಟ್ಟಿದ್ದು ಆದರೆ ನಮಗೇನೆ ಟಿಕೆಟ್ ನೀಡಿಲ್ಲ ಅಂತ ಅದೆಷ್ಟೋ ಹಿರಿಯ ನಾಯಕರು ಹೇಳ್ಕೊಂಡಿದ್ದಾರೆ. ಇನ್ನು ಈಶ್ವರಪ್ಪ ಸೇರಿದಂತೆ ಕೆಲವು ಬಿಜೆಪಿ ಮುಖಂಡರು ಪಕ್ಷೇತರವಾಗಿ ಸ್ಪರ್ಧೆಗೆ ಇಳಿದಿದ್ದಾರೆ. ಇನ್ನೂ ಕೆಲವು ಟಿಕೆಟ್ ಸಿಗದೆ ಇರೋರನ್ನು ಪ್ರಚಾರಕರನ್ನಾಗಿಯೂ ಸಹ ಬಿಜೆಪಿ ಮಾಡಲಿಲ್ಲ. ಈ ಸಿಟ್ಟು ಕೂಡ ಟಿಕೆಟ್ ಕಳೆದುಕೊಂಡ ಎಲ್ಲ ನಾಯಕರಲ್ಲಿದೆ. ಹೀಗಿರುವಾಗ ನಾಯಕರ ಬೆಂಬಲಿಗರಾಗಿರುವಂತಹ ಬಿಜೆಪಿ ಕಾರ್ಯಕರ್ತರು ಅಧಿಕ ಶ್ರಮಪಟ್ಟು ಪ್ರಚಾರವನ್ನು ಸಹ ಮಾಡಿಲ್ಲ. ಒಟ್ಟಿನಲ್ಲಿ ಕಾರ್ಯಕರ್ತರ ಪಕ್ಷವಾಗುವ ಮೂಲಕ ಲಾಭವನ್ನು ಹೊಂದಿದಂಥ ಬಿಜೆಪಿ ತನ್ನ ಈ ಲಾಭವನ್ನು ತಾನಾಗೆ ಕಳ್ಕೊಂಡಿದೆ. ಜೊತೆಗೆ ಬಿಜೆಪಿಯಲ್ಲೇ ಒಂದು ಉದಾಸೀನತೆ ಸಹ ಕಂಡುಬರ್ತಾ ಇದೆ. ಮೋದಿಯವರ ಭಾಷಣ ಮಾಡೋ ಶೈಲಿಯನ್ನೇ ಸಹ ನೀವು ನೋಡಬಹುದು. ಭಾಷಣವೇನೋ ಮಾಡ್ತಾರೆ ಆದರೆ ಮುಖದಲ್ಲಿ ಭಾವನೆಯೇ ಇಲ್ಲ. ಇನ್ನು ಮೋದಿ ಬೆಂಬಲಿಗರು ಬಿಜೆಪಿಗೆ ಮತ ಹಾಕೋಕೆ ಹೋಗಿದ್ದಾರೆ. ಆದರೆ ಬಿಸಿಲು ಹೆಚ್ಚಾಗಿರೋದನ್ನು ನೋಡಿ ಹೇಗಿದ್ರೂ ಮೋದಿ ವಿನ್ ಆಗ್ತಾರೆ, ನಾವು ಮತ ಹಾಕದೇ ಇದ್ದರೆ ಏನಾಗೋದಿಲ್ಲ ಅಂತ ಯೋಚನೆ ಮಾಡಿ ಹಿಂದೆ ಬಂದ್ವಿ ಅಂತ ಹೇಳೋರು ಸಹ ಇದ್ದಾರೆ. ಇನ್ನು ಸುಮಾರು 20ರಲ್ಲಿ ಇಬ್ಬರು ಮತದಾರರು ಸರ್ತಿ ಸಾಲನ್ನು ನೋಡಿ ಅಥವಾ ಬಿಸಿಲು ನೋಡಿನೇ ಮತ ಹಾಕೋಕೆ ಹೋಗಿಲ್ಲ ಅಂತ ಸಹ ಹೇಳಿದ್ದಾರೆ. ಇದು ಕೂಡ ಬಿಜೆಪಿಗೆ ಅತಿ ದೊಡ್ಡ ನಷ್ಟ ಆಗಿದೆ. ಈ ಹಿಂದೆ 2019ರಲ್ಲಿ ಪುಲ್ವಾಮಾ ಹೆಸರಲ್ಲಿ ಜನರು ಮತ ಹಾಕೋಕೆ ಮುಂದಾಗಿದ್ರು. ಮೊದಲು ಮತದಾನ, ಬಳಿಕ ನಮ್ಮ ಉಳಿದಂಥ ಕೆಲಸ ಅನ್ನೋ ಮಾತು ಬಿಜೆಪಿ ಕಾರ್ಯಕರ್ತರದ್ದಾಗಿತ್ತು. ಆದರೆ ಈ ಬಾರಿ ಅಂತಹ ಉತ್ಸಾಹ ಬಿಜೆಪಿ ಕಾರ್ಯಕರ್ತರಲ್ಲಿ ಕಂಡುಬರ್ತಾ ಇಲ್ಲ. ಇನ್ನೊಂದು ವಿಷಯ, ಮೋದಿ ಕಿ ಗ್ಯಾರಂಟಿ. 2014ರಲ್ಲಿ ಮತ್ತು 2019ರಲ್ಲಿ ಬಿಜೆಪಿ ನೀಡಿದಂಥ ಚುನಾವಣಾ ಭರವಸೆಯಲ್ಲಿ ಯಾವುದನ್ನೂ ಕೂಡ ಬಿಜೆಪಿ ಈಡೇರಿಸಿಲ್ಲ. ಈಗ ಮತ್ತೆ ಮೋದಿ ಕಿ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. 2014ರಲ್ಲಿ ಬಿಜೆಪಿ ಪ್ರಮುಖ ಪ್ರಚಾರ ಕಪ್ಪು ಹಣ ಆಗಿತ್ತು. ಸ್ವಿಸ್ ಬ್ಯಾಂಕ್ನಲ್ಲಿ ಇರುವಂತಹ ಕಪ್ಪು ಹಣ ಬಂದರೆ ಪ್ರತಿಯೊಬ್ಬರಿಗೂ ಸುಲಭವಾಗಿ 15 ಲಕ್ಷ ರೂಪಾಯಿ ಸಿಗತ್ತೆ ಅಂತ ಬಿಜೆಪಿ ಹೇಳಿತ್ತು. ಆದರೆ 10 ವರ್ಷ ಆದರೂ ಕೂಡ ಕಪ್ಪು ಹಣನೂ ಬಂದಿಲ್ಲ, ಆ ಹಣ ಜನರಿಗೂ ಸಿಕ್ಕಿಲ್ಲ. ಸ್ವಿಸ್ ಬ್ಯಾಂಕ್ ಜೊತೆ ನಡೆದಂಥ ಮಾತುಕತೆಯೊಂದಿಗೆ ಕೇಂದ್ರ ಸರ್ಕಾರಕ್ಕೆ ಸ್ವಿಸ್ ಬ್ಯಾಂಕ್ ಕಪ್ಪು ಹಣದ ಮಾಹಿತಿಯನ್ನು ನೀಡಿದೆ. ಆದರೆ ಕೇಂದ್ರ ಸರ್ಕಾರ ಮಾತ್ರ ಈ ಮಾಹಿತಿಯನ್ನು ಮುಚ್ಚಿಟ್ಟಿದೆ. ಯಾಕಂದರೆ ಖುದ್ದು ಕೇಂದ್ರ ಸರ್ಕಾರವೇ ಈಗ ಕಪ್ಪು ಹಣದಲ್ಲಿ ಸಿಕ್ಕಿಬಿದ್ದಿದೆ. ಅದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ಚುನಾವಣಾ ಬಾಂಡ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ
ಬಿಜೆಪಿನೇ ಅತಿ ಹೆಚ್ಚು ಬಾಂಡ್ ದೇಣಿಗೆ ಪಡೆದಂಥ ಪಕ್ಷ ಆಗಿದೆ. ಒಟ್ಟಿನಲ್ಲಿ ಕಪ್ಪು ಹಣದ ವಿರುದ್ಧ ನಿರಂತರವಾಗಿ ಮಾತಾಡ್ತಾ ಇದ್ದಂಥ ಪಕ್ಷನೇ ಹೆಚ್ಚು ಬ್ಲ್ಯಾಕ್ ಮನಿ ಹೊಂದಿರುವ ಪಕ್ಷವಾಗಿದೆ. ಅದರಿಂದಾಗಿ ಈ ವರ್ಷ ನಾವೇನಾದರೂ ಕಪ್ಪು ಹಣದ ಬಗ್ಗೆ ಮಾತಾಡಿದ್ರೆ ನಾವೇ ಸಿಕ್ಕಾಕೊಂಡು ಬೀಳ್ತೀವಿ ಅನ್ನೋ ಥಿಂಕ್ ಮಾಡಿದ ಬಿಜೆಪಿ ಈ ಬಾರಿ ಚುನಾವಣಾ ಪ್ರಚಾರದಲ್ಲಿ ಕಪ್ಪು ಹಣದ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಹೇಳಿಲ್ಲ. ಇನ್ನು ಉದ್ಯೋಗದ ವಿಷಯ ಕೂಡ ಅದೇ ರೀತಿಯಾಗಿದೆ. ದೇಶದಲ್ಲಿ ನಿರುದ್ಯೋಗ ಹೆಚ್ಚಾದಾಗ, ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಪ್ರಶ್ನಾಪತ್ರಿಕೆ ಸೋರಿಕೆ ಆದಾಗ, ಬಿಹಾರದಲ್ಲಿ ಭಾರಿ ದೊಡ್ಡ ಆಂದೋಲನವನ್ನು ನಡೆಸಲಾಗಿತ್ತು. ರೈಲು ಭರ್ತಿಯ ಪರೀಕ್ಷೆ ಸಂದರ್ಭದಲ್ಲಿಯೂ ಸಹ ಇದೇ ರೀತಿಯಾಗಿತ್ತು. ಈ ಸಂದರ್ಭದಲ್ಲಿ ಉದ್ಯೋಗದ ಭರವಸೆಯನ್ನು ನೀಡಲಾಗಿತ್ತು. ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡುವ ಭರವಸೆಯನ್ನು ಬಿಜೆಪಿ ನೀಡಿತ್ತು. ಮೋದಿ ಈಗ ಹೊಸದಾಗಿ ಮೋದಿ ಕಿ ಗ್ಯಾರಂಟಿ ಅನ್ನೋ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಹಿಂದೆ ನೀಡಿದ ಭರವಸೆಯನ್ನೇ ಮೋದಿ ಸರ್ಕಾರ ಇನ್ನೂ ಕೂಡ ಈಡೇರಿಸಿಲ್ಲ ಅನ್ನೋದು ವಿಪರ್ಯಾಸ. ಇನ್ನು ಬಿಜೆಪಿ ನೀಡೋ ಗ್ಯಾರಂಟಿ ಹೇಗಿರುತ್ತೆ ಅಂತಂದರೆ, ಗೊತ್ತು ಗುರಿ ಇಲ್ಲದ ಬಸ್ನಂತೆ. ನಾವು ಒಂದು ಬಸ್ನಲ್ಲಿ ಮಂಗಳೂರಿಗೆ ಹೋಗಬೇಕು ಅಂತ ಕೂತ್ರೆ, ನಾವು ಮಂಗಳೂರು ತಲುಪೋ ಮೊದಲೇ ನಿಮ್ಮನ್ನು ಕೇರಳಕ್ಕೆ ಕರೆದೊಯ್ತೇವೆ ಅಂತ ಅಂದರೆ ಹೆಂಗಾಗತ್ತೆ? ಅದೇ ರೀತಿ ಬಿಜೆಪಿಯ ಗ್ಯಾರಂಟಿ ಇರೋದು, ನಮಗೆ ಮೊದಲು ನೀಡಿರುವಂಥ ಭರವಸೆಯನ್ನೇ ಇನ್ನೂ ತನಕ ಈಡೇರಿಸಿಲ್ಲ, ಈಗ ಹೊಸದಾಗಿ ಮತ್ತೊಂದಿಷ್ಟು ಭರವಸೆಗಳನ್ನು ನೀಡಲಾಗ್ತಾ ಇದೆ. ಒಟ್ಟಿನಲ್ಲಿ ಮೋದಿ ಗ್ಯಾರಂಟಿ ಅಂತಂದರೆ ಅದು ಖಂಡಿತವಾಗಿಯೂ ಈಡೇರದ ಭರವಸೆ ಅನ್ನೋ ಭಾವನೆ ಜನರಲ್ಲಿ ಬಂದಿದೆ. ಬಿಜೆಪಿಯ ಎಲ್ಲ ಮುಖಗಳು ಈ ಬಾರಿ ಎಕ್ಸ್ಪೋಸ್ ಆಗಿದೆ. ಅದಕ್ಕೆ ಸ್ಪಷ್ಟ ಸಾಕ್ಷಿ ಸಂವಿಧಾನ ಬದಲಾಯಿಸುವಂಥ ಹೇಳಿಕೆಗಳು. 2014 ಬಿಜೆಪಿ ಅಧಿಕಾರಕ್ಕೆ ಬಂದಾಗ RSS ಸೇರಿದಂತೆ ಬಿಜೆಪಿಯ ಕಟ್ಟಾಳುಗಳಿಗೆ ಈಗ ಮೋದಿಯವರು ಅಧಿಕಾರಕ್ಕೆ ಬಂದಿದ್ದಾರೆ, ಅವರು ಜಾತ್ಯತೀತ ಸಂವಿಧಾನವನ್ನು ತೆಗೆದುಹಾಕ್ತಾರೆ ಅನ್ನೋ ಭರವಸೆ ಇತ್ತು. ಇದಕ್ಕೆ ತಕ್ಕದಾಗಿ ಮೋದಿ ಸರ್ಕಾರ ಸಂವಿಧಾನದಲ್ಲಿ ಬಳಸಲಾಗುವ ಜಾತ್ಯತೀತ ಅಥವಾ ಧರ್ಮಾತೀತ ಎಂಬ ಪದವನ್ನು ಪದೇ ಪದೇ ವಿರೋಧ ಮಾಡ್ತಾ ಬಂತು. ಸಂವಿಧಾನದಲ್ಲಿ ಬಳಸಲಾಗುವ ಈ ಜಾತ್ಯತೀತ ಅನ್ನೋ ಪದ ಮೊದಲು ಸಂವಿಧಾನದಲ್ಲಿ ಇರಲಿಲ್ಲ, ಇದನ್ನು ಇಂದಿರಾ ಗಾಂಧಿಯವರು ಸೇರಿಸಿದ್ದಾರೆ ಅನ್ನೋದು ಬಿಜೆಪಿಯ ವಾದ ಆಗಿದೆ. ಭಾರತ ಹಿಂದೂ ರಾಷ್ಟ್ರ, ಇದು ಸೆಕ್ಯುಲರ್ ಅಲ್ಲ ಅಂತ ಹೇಳುವಂಥ ಬಿಜೆಪಿ ನಾಯಕರೂ ಇದ್ದಾರೆ. ಎಷ್ಟಂತಂದರೆ, ಈ ಸೆಕ್ಯುಲರ್ ಅನ್ನೋ ಶಬ್ದವನ್ನು ಸಂವಿಧಾನದಿಂದ ತೆಗಿಬೇಕು ಅಂತ ಬಿಜೆಪಿ ಸುಪ್ರೀಂ ಕೋರ್ಟ್ನಲ್ಲೂ ಸಹ ಅರ್ಜಿ ಸಲ್ಲಿಸಿದೆ. ಈ ಸೆಕ್ಯುಲರ್ ಅನ್ನೋ ಶಬ್ದವನ್ನು ಕಾಂಗ್ರೆಸ್ ಸಂವಿಧಾನಕ್ಕೆ ಸೇರಿಸಿದೆ. ಇದು ಸಂವಿಧಾನದ ಮೂಲ ಶಬ್ದ ಅಲ್ಲ ಅನ್ನೋದು ಬಿಜೆಪಿಯ ವಾದ ಕೂಡ ಹೌದು. ಆದರೆ ನಿಜವಾಗಿ ಸಂವಿಧಾನದಲ್ಲಿ ಸರ್ವಧರ್ಮ ಪರಿಕಲ್ಪನೆ ಇತ್ತು. ಈ ಪ್ರಸ್ತಾವನೆಯನ್ನು ಮಾತ್ರ ಈ ಪದದಲ್ಲಿ ಬಳಸಲಾಗಿದೆ. ಆದರೆ ಬಿಜೆಪಿ ಇದನ್ನೇ ಪ್ರಚಾರದ ತಂತ್ರವಾಗಿ ಈಗ ಬಳಸ್ತಾ ಇರೋದು. ಬಿಜೆಪಿ ಮುಖಂಡರು ಮೀಸಲಾತಿ ತೆಗೆದುಹಾಕಬೇಕು ಅಂತ ನಿರಂತರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಜಾತಿಯ ಆಧಾರದಲ್ಲಿ ಮೀಸಲಾತಿಯನ್ನು ತೆಗೆದುಹಾಕಿದ್ರೆ ಸಮಾಜದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗುತ್ತೆ ಅಂತ ಬಿಜೆಪಿಗೆ ಗೊತ್ತಿದೆ. RSS ಮುಖಂಡ ಮೋಹನ್ ಭಾಗವತ್ ಅವರು ಹಲವಾರು ಬಾರಿ ಜಾತಿ ಮೀಸಲಾತಿ ರದ್ದು ಮಾಡೋ ಬಗ್ಗೆ ಮಾತಾಡಿದ್ದಾರೆ. ಆದರೆ ತನ್ನ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದ ಹಾಗೆ, ಸಮಾಜದಲ್ಲಿ ಜಾತಿ ವರ್ಗಗಳ ಮಧ್ಯೆ ತಾರತಮ್ಯ ಇರುವವರೆಗೂ ಮೀಸಲು ನೀತಿ ಮುಂದುವರಿಬೇಕು, ಅಲ್ಲದೇ RSS ಮೊದಲಿಂದಾನೂ ಸಂವಿಧಾನದಲ್ಲಿ ಒದಗಿಸಲಾಗಿರುವ ಮೀಸಲು ವಿಚಾರವನ್ನು ಸಂಪೂರ್ಣವಾಗಿ ಬೆಂಬಲಿಸಿಕೊಂಡು ಬಂದಿದೆ ಅಂತ ತಿರುಚಿಬಿಟ್ರು. ಅದು ಕೂಡ ಒಂದು ದಿನದಲ್ಲೇ ತನ್ನ ಸಂಪೂರ್ಣ ಹೇಳಿಕೆನ ಬದಲಾಯಿಸಿಬಿಟ್ರು. ಒಟ್ಟಿನಲ್ಲಿ ಯಾವೆಲ್ಲ ಪಿತೂರಿ ಮಾಡಬಹುದು ಅನ್ನೋದನ್ನು RSS ಬಿಜೆಪಿ ನಿರಂತರವಾಗಿ ಯೋಚಿಸ್ತಾನೆ ಇರತ್ತೆ. ಇನ್ನು ಬಿಜೆಪಿಯಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಷಡ್ಯಂತ್ರದ ಥಿಯರಿಗಳಿದೆ, ಕಥೆಗಳಿದೆ, ಸುಳ್ಳು ಇತಿಹಾಸವನ್ನು ಸೃಷ್ಟಿಸುವ ಕಾರ್ಯವನ್ನು ಬಿಜೆಪಿ ಮಾಡ್ತಾ ಇದೆ. ಇನ್ನು ಸಂವಿಧಾನ ಬದಲಾಯಿಸುವ ನಮ್ಮ ಹೇಳಿಕೆಯು ನೆಗೆಟಿವ್ ಆಗಿ ಸಾಕ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಬಿಜೆಪಿ ನಾಯಕರುಗಳು ಮಾತನ್ನೇ ಬದಲಾಯಿಸ್ತಾರೆ. ಪ್ರಧಾನಿ ಮೋದಿಯವರು ಅಂಬೇಡ್ಕರ್ ಬಂದರೂ ಸಂವಿಧಾನ ಬದಲಾಯಿಸೋಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇನ್ನು ಅಮಿತ್ ಶಾ ಬಿಜೆಪಿ ಎಂದಿಗೂ ಸೆಕ್ಯುಲರ್ ಶಬ್ದವನ್ನು ಸಂವಿಧಾನದಿಂದ ತೆಗೆಯೋದಿಲ್ಲ, ನಾವು ಸಂವಿಧಾನ ಬದಲಾಯಿಸಲ್ಲ ಅಂತ ಹೇಳ್ಕೊಳ್ತಾರೆ. ಆದರೆ ಬಿಜೆಪಿಯೇ ಸೆಕ್ಯುಲರ್ ಪದ ತೆಗೆದುಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿರೋ ಪಕ್ಷ. ಸಂವಿಧಾನ ಬದಲಾಯಿಸೋ ಹೇಳಿಕೆಯ ವಿಚಾರದಲ್ಲಿಯೂ ಸಹ ಬಿಜೆಪಿಗೆ ನಷ್ಟ ಆಗಿದೆ. ಕಾರ್ಯಕರ್ತರಲ್ಲಿ ಬಿಜೆಪಿ ನಾವು ಸಂವಿಧಾನವನ್ನು ಬದಲಾಯಿಸಿ ಹಿಂದೂ ಸಂವಿಧಾನವನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದೆ. ಲಿಖಿತವಾಗಿ ಹೇಳದೇ ಇದ್ರೂ ಕೂಡ ಬಿಜೆಪಿ ನಾಯಕರ ಇಂತಹ ಮಾತುಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ನೀವು ನೋಡಬಹುದು, ಈಗಾಗಲೇ ನೋಡಿದ್ದೀವಿ ಕೂಡ. ಇದು ಕೆಲವರಲ್ಲಿ ಅಸಮಾಧಾನ ಹುಟ್ಟಿಸಿದ್ರೆ ಇನ್ನೂ ಕೆಲವರಿಗೆ ಸಂತಸ ತಂದಿದೆ. ಯಾವೆಲ್ಲ ವಿಚಾರವನ್ನೇ ನೋಡೋದಾದರೂ ಕೂಡ ಬಿಜೆಪಿ ಯಾವ ವಿಚಾರವನ್ನು ಹೇಳಿಕೊಂಡು ಮತ್ತೆ ಅಧಿಕಾರಕ್ಕೆ ಬರೋ ಪ್ರಯತ್ನ ಮಾಡ್ತಿದೆಯೋ ಅವೆಲ್ಲವೂ ಕೂಡ ಈಗ ಬಿಜೆಪಿಗೆ ಉಲ್ಟಾ ಆಗ್ತಾ ಇದೆ. ಇನ್ನು ಉಳಿದಿರೋದು ಬಿಜೆಪಿಗೆ ರಾಮ ಮಂದಿರ. ರಾಮ ಮಂದಿರ ಸಂಪೂರ್ಣವಾಗುವವರೆಗೂ ಮಾತ್ರ ರಾಮ ಮಂದಿರದ ವಿಚಾರ ರಾಜಕೀಯವಾಗಿ ಹೆಚ್ಚು ಬಿಜೆಪಿಗೆ ಲಾಭ ತರ್ತಾ ಇತ್ತು. ಆದರೆ ಈಗ ರಾಮ ಮಂದಿರ ನಿರ್ಮಾಣವಾದ ಬಳಿಕ ಆ ವಿಷಯ ಕೂಡ ಜನರಿಗೆ ಹೆಚ್ಚು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇಲ್ಲ.
ಒಟ್ಟಿನಲ್ಲಿ ರಾಮ ಮಂದಿರ ವಿಚಾರ ಬಿಜೆಪಿಗೆ ಚುನಾವಣಾ ತಂತ್ರವಾಗಿ ಈಗ ಉಪಯೋಗಕ್ಕೆ ಬರ್ತಾ ಇಲ್ಲ. ಈಗ ಕೊನೆಯದಾಗಿ ಬಿಜೆಪಿ ಕೈಯಲ್ಲಿರೋ ಕೊನೆ ಅಸ್ತ್ರ ಅಂತಂದ್ರೆ ಹಿಂದೂ ಮುಸ್ಲಿಮರಲ್ಲಿ ದ್ವೇಷ ಹುಟ್ಟಿಸುವಂಥ ಭಾಷಣ ಮಾತ್ರ. ದೇಶದ ಪ್ರಧಾನಿಯೇ ಮುಸ್ಲಿಂ ದ್ವೇಷದ ಭಾಷಣವನ್ನ ಮಾಡೋ ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ. ಈ ನಡುವೆ ಬಿಜೆಪಿಯ ಐಟಿ ಸೆಲ್ ಕೂಡ ಡಲ್ ಆಗಿಬಿಟ್ಟಿದೆ. ಅಷ್ಟೊಂದು ದೊಡ್ಡ ಕ್ಯಾಂಪೇನ್ ಅನ್ನು ಸಹ ಮಾಡ್ತಾ ಇಲ್ಲ. ಈ ನಡುವೆ ಕಾಂಗ್ರೆಸ್ ಐಟಿ ಸೆಲ್ ಸಕ್ರಿಯವಾಗಿದೆ. ಮೋದಿಯವರ ಈ ಹಿಂದಿನ ಭರವಸೆಗಳ ವಿಡಿಯೋ ಈಗ ವೈರಲ್ ಮಾಡಲಾಗ್ತಾ ಇದೆ. ಏನೇ ಆದರೂ ಬಿಜೆಪಿಯು ಈಗ ಟುಸ್ ಪಟಾಕಿ ಆದಂತಾಗಿದೆ. ಯಾವ ಪಟಾಕಿ ಸಿಡಿಸಿದ್ರೂ ಕೂಡ ಟುಸ್ ಟುಸ್ ಅಂತಾನೆ ಅನ್ನತ್ತೆ. ಚುನಾವಣಾ ಪ್ರಚಾರ ಇನ್ನೂ ಕೂಡ ಹಲವೆಡೆ ಮುಗದೇ ಇಲ್ಲ. ಆದರೆ ಬಿಜೆಪಿಗೆ ಪ್ರಚಾರಕ್ಕೆ ವಿಷಯನೇ ಇಲ್ಲದಂತೆ ಆಗೋಗ್ಬಿಟ್ಟಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.